What happened? What happened? Ah. ತೊಳಪ್ಪ ಒಳ್ಳೆ ಸ್ಪಾಟು, ಗಾಡಿ ನಿಲ್ಲಿಸ್ಬಿಟ್ಟು ನಾನು ನೀಟಾಗಿ ಒಂದು ಫೋಟೋ ಗಿಟ ಹೊಡಿಬೋದು. ಪಾರ್ಕ್ ಇಟ್ ದೇರ್ ಓನ್ಲಿ ಬ್ರೋ. ಹಾಂ, ಇಲ್ಲ ನಿಲ್ಲಿಸ್ಬಿಡೋಣ. ಸೈಕ್. ಸೊ ಇದ್ರ ಸೌಂಡ್ ಒಂದ್ಸರಿ ಕೇಳಿಸ್ಕೊಳ್ರಿ ನೀವು. ಓ, ಫ್ಯಾನ್ ಬೇರೆ ಆಯ್ತಾ ಬ್ರೋ ಇದರಲ್ಲಿ? ಸೊ ಇದು ಬಿ ಎಸ್ ಸಿಕ್ಸ್ ಗಾಡಿ, ಅಷ್ಟೊಂದೆಲ್ಲ ಸೌಂಡ್ ಮಾಡಲ್ಲ. ಓಡಾಪನ್ ಓಡಾಪನ್. ಇಟ್ಸ್ ಓಕೆ ಇಟ್ಸ್ ಓಕೆ ಇಟ್ಸ್ ಓಕೆ. ಓಡಾಪಂಡ. ಹ್ಞೂ, ಹಾಂ, ಸ್ಟ್ಯಾಂಡ್ ಹಾಕ್ ಸ್ಟ್ಯಾಂಡ್ ಹಾಕ್ ಸ್ಟ್ಯಾಂಡ್ ಹಾಕ್. ಏನಾಗಿಲ್ಲ. ಹಾಂ, ಇಟ್ ಡಿಡ್ ನಾಟ್ ಟಚ್. ನಾನು ಏನಕ್ಕೆ ಹಿಂಗೆ ಮಾಡ್ತಾ ಇದ್ದಾರೆ? ಹಾಂ, ನಥಿಂಗ್ ಹ್ಯಾಪನ್ ಬ್ಲೋ, ಲೀವ್ ಇಟ್. ದಿಸ್ ಇಸ್ ದ ಪ್ರಾಬ್ಲಮ್ ಇಫ್ ಯು ಆರ್ ಶಾರ್ಟ್. ಹಾಂ, ಹಾಂ, ಕರೆಕ್ಟ್ ಕರೆಕ್ಟ್. ದಟ್ಸ್ ವೈ ಯು ಹ್ಯಾವ್ ದೀಸ್ ಗಾರ್ಡ್ಸ್. ನೋ, I have to put the other put completely. You will need it. ಒಳ್ಳೆ ಕಂಟೆಂಟ್ ಕೊಟ್ಟಿದ್ಯಾ ಮಾಮ್ ನೀನು? ಡ್ರಾಮಾ ನೋಡಪ್ಪ, ನಮ್ದೆಲ್ಲ ಸ್ಕ್ರಿಪ್ಟೆಡ್ ಅಲ್ಲ, ಅವ್ರಾಗವರೇ ಬಿದ್ದಿದ್ದು. ನಮಗೋಸ್ಕರ ವೀಡಿಯೋಗೋಸ್ಕರ ಬಿದ್ದವ್ರೆ. ಒಬ್ಬೊಬ್ಬರು ಯೂಟ್ಯೂಬರ್ಸು ಸ್ಕ್ರಿಪ್ಟ್ ಮಾಡ್ತಾರೆ, ಹಿಂಗೆ ಹಿಂಗೆ ಮಾಡ್ರಿ ಅಂತ ಫಸ್ಟೇ ಪ್ಲ್ಯಾನ್ ಮಾಡ್ಕೊಂಡು. ನಮ್ದು ಹಂಗೆಲ್ಲ ಏನಿಲ್ಲ, ಆಟೋಮೆಟಿಕ್ ಹಂಗೆ ಆಗ್ತಾ ಇದೆಲ್ಲ. ಏಯ್, ವಾಟ್ ಹ್ಯಾಪನ್ ಟು ಫೋನ್? ಇಟ್ ನೌ ಹ್ಯಾಪನ್ ನೌ. ಹಾಂ, ಥ್ಯಾಂಕ್ ಗಾಡ್. ಸಮ್ಟೈಮ್ಸ್ ಮೊಬೈಲ್ ಈಸ್ ಮೋರ್ ಕಾಸ್ಟ್ಲಿ ದನ್ ಬೈಕ್ ಬ್ರೋ. ಟು ರಿಪೇರ್ ಮೊಬೈಲ್ ಯು ಹ್ಯಾವ್ ಟು ಸ್ಪೆಂಡ್ ಮೋರ್. ದಿಸ್ ವಿಲ್ ಹ್ಯಾವ್ ಇನ್ಶೂರೆನ್ಸ್. ಅಯ್ಯೋ, ಸ್ವಲ್ಪ ಸಮಯದ ನಂತರ. Then how did you trust me, bro? I am not an off-roader, huh? Nice. ನೋಡಿ, ರಘುವರನ್ ಅವರು ಅವರೇ ಆಫ್ ರೋಡಿಂಗ್ ಮಾಡಲ್ಲ ಈ ಗಾಡೀಲಿ, ನನಗೆ ಕೊಟ್ಟಿದ್ದಾರೆ ಆಫ್ ರೋಡ್ ಮಾಡ್ಕೊ ಅಂತ. ಸೊ ನಮ್ಮ ಫ್ರೆಂಡ್ಸ್ ಎಲ್ಲ ಹಿಂಗೆ ಎಲ್ಲ ದೊಡ್ಡ ದೊಡ್ಡ ಮನಸ್ಸಿರೋರು. ನಮ್ಮ ಮಾಡಪ್ಪ, ಲಟ್ಸ್ಕೋ ಲಟ್ಸ್ಕೋ. ಹೆಲ್ಮೆಟ್ ಎಲ್ಲ ಎತ್ಕೋಗ್ರು ಬೇಡವಾ? ಸೊ ಫೋಟೋ ಗೀಟೋ ಹೊಡೆಯೋಣ ಅಂತ ಇಲ್ಲಿ ಬಂದು ಸ್ವಲ್ಪ ಆಫ್ ರೋಡಿಂಗ್ ಎಕ್ಸ್ಪೀರಿಯೆನ್ಸ್ ಮಾಡೋಣ ಅಂತ. ನಮ್ಮ ರಘುವರನ್ ಬಾಸು ಒಳ್ಳೆ ಕಾಮಿಡಿ ಮಾಡಿಬಿಟ್ರಿ ಇಲ್ಲಿ. ಈ ಗಾಡಿನೂ ಓಡ್ಸೋಕೆ ಹೋದ್ರು ಆಫ್ ರೋಡಿಂಗ್ ನಾನು ಓಡಿಸ್ದಂಗೆ. ಬಟ್ ಪಾಪ ಅವ್ರಿಗೆ ಗ್ರಿಪ್ ಸಿಗಲ್ಲ, ಇದಕ್ಕೆಲ್ಲ ಸೈಜ್ ಇರಬೇಕು ಗುರು. ಕಾಲು ಬೇಗ ಸಿಗಲ್ಲ ನೆಲಕ್ಕೆ ಅವ್ರಿಗೆ. ಸೊ ಕಾಲು ಸಿಗಲ್ಲ ಅಂದರೆ ಆಬ್ವಿಯಸ್ಲಿ ರಿಸ್ಕ್, ಅವ್ರು ನಿಲ್ಸಿದ ಜಾಗದಲ್ಲಿ ಹಂಗೆ ಬಿದ್ದೋಗ್ಬಿಡ್ತಾರೆ. ಅದೇ ನನ್ನಂಥವ್ರು ಕರೆಕ್ಟಾಗಿರುತ್ತೆ ಈ ಗಾಡಿ. ಸೊ ನಮ್ಮ ಸೂಪರ್ ಸ್ಪೋರ್ಟ್ಸ್ ಎಲ್ಲ
ರೋಡಲ್ಲಿ ಫಾಸ್ಟಾಗಿ ಓಡಿಸ್ಬೋದು, ಬಟ್ ಈ ಆಫ್ ರೋಡ್ ಬೈಕ್ಸ್ ಎಲ್ಲ ರೋಡ್ ಆಚೆನೇ ಫಾಸ್ಟಾಗಿ ಓಡಿಸ್ಬೋದು. ಓಹೋ, ಯಾರೋ ಬೈಕರ್ಸ್ ಎಲ್ಲ ಬಂದ್ಬಿಟ್ಟವ್ರಲ್ಲಪ್ಪ ಇಲ್ಲಿ. ರಾಯಲ್ ಎನ್ಫೀಲ್ಡ್ ಮೀಟಿಯರ್. ಸೊ ಇದು ರೇಟ್ ಹೇಳದ್ ನಾನು ನಿಮಗೆ, ಇಲ್ಲ ಅನ್ಕೋತೀನಿ. 3.5 ಲಕ್ಷನಾ, ಇಲ್ಲ 3,15,000, 3,15,000, 3,18,000 ಹೇಳಿದ್ರು ಇಲ್ಲಿ ಬೆಂಗ್ಳೂರು ಆನ್ ರೋಡ್ ಅಂತೆ. ಸೊ ನಿಮ್ಗೆ ಈ ರೇಟ್ಗೆ ನಮ್ಮದು RR 310 ಬರುತ್ತೆ. ಬಟ್ ಅಫ್ಕೋರ್ಸ್ ಅದು ಇದು ADV ಸ್ವಲ್ಪ ಕಾಸ್ಟ್ಲಿ ಇರುತ್ತೆ ಬೇರೆ ಬೈಕ್ಸ್ಗಿಂತ, ಯಾಕಂದರೆ ದೊಡ್ಡದು ಅಲ್ಲ ಗಾಡಿ. ಸೊ ಇದು 250cc ADVನೇ ನಮ್ಮ RR 310 ಅಷ್ಟು ರೇಟು. ಸೊ 390 ADV ಬಂದ್ಬಿಟ್ಟು ಇನ್ನೂ ಜಾಸ್ತಿ, 380 390 ಆಗುತ್ತಂತೆ ಆನ್ ರೋಡು. ಸೊ ಹಂಗೆ ನೋಡೋಕೆ ಹೋದರೆ ಒಳ್ಳೆ ವ್ಯಾಲ್ಯೂ ಫಾರ್ ಮನಿ. ಸೊ ಸದ್ಯಕ್ಕೆ ಇಂಡಿಯನ್ ಮಾರ್ಕೆಟಲ್ಲಿ ADV ಗಾಡಿಗಳಿಗೆ ಸಿಕ್ಕಾಪಟ್ಟೆ ಕ್ರೇಜ್ ಇದೆ, ಯಾಕಂದರೆ ಎಲ್ಲ ಹುಡುಗರೆಲ್ಲ ಇವಾಗ ಈ ಸೂಪರ್ ಸ್ಪೋರ್ಟ್ಸ್ ಎಲ್ಲ ಬಿಟ್ಬಿಟ್ಟು ADVಗೆ ಶಿಫ್ಟ್ ಆಗ್ತವ್ರೆ ಎಲ್ಲರೂ. ಆಲ್ರೆಡಿ ಬೈಕಿಂಗಲ್ಲಿ ಇರೋರು ಅಷ್ಟೇ ಎಲ್ಲ ADVಗೆ ಶಿಫ್ಟ್ ಆಗ್ತವ್ರೆ. ಏನಕ್ಕೆ ಅಂದರೆ ಈ ಸೂಪರ್ ಸ್ಪೋರ್ಟ್ ಸಿಕ್ಕೊಂಡು ನಮ್ಮ ರೋಡ್ಗಳಲ್ಲಿ ಎಲ್ಲಿ ಓಡಿಸ್ತಿಯಾಗರು, ಅದ್ರ ಸ್ಪೀಡು ಅದೆಲ್ಲ ರೇಸ್ ಮಾಡೋದು ಗಾಡಿ. ಸೊ ಅದು ಕುತ್ಕೊಳಕ್ಕೆ ಮಾಡೋಕ್ಕೆಲ್ಲ ಹೆವಿ ತಲೆನೋವು, ರೋದನೆ ಕೆಲಸಗಳು ಅವೆಲ್ಲ ಸೂಪರ್ ಸ್ಪೋರ್ಟ್ಸು. ಅದಕ್ಕೆ ಎಲ್ಲ ಶಿಸ್ತಾಗಿ ನೆಮ್ಮದಿಯಾಗಿ ಓಡಿಸ್ಕೊಳ್ಳೋಣ ಅಂದ್ಬಿಟ್ಟು ADVಗೆ ಶಿಫ್ಟ್ ಆಗ್ತವ್ರೆ. ಅದಕ್ಕೆ ಎಲ್ಲ ಬ್ರ್ಯಾಂಡ್ ಅವರು ADV ಮೇಲೆ ವರ್ಕ್ ಮಾಡ್ತವ್ರೆ, ಎಲ್ಲ ಬ್ರ್ಯಾಂಡು ADV ಇದೆ ಇವಾಗ. KTM ಅವ್ರು ಬಿಟ್ಟರು, KTM ಆದಮೇಲೆ ಹೀರೋ ಅವ್ರದ್ದು Xpulse 200 ಇದೆ, BMW ಅವ್ರದ್ದು GS 310 ಇದೆ ಈ ಸೆಗ್ಮೆಂಟದು, ಆಮೇಲೆ ಆಬ್ವಿಯಸ್ಲಿ ರಾಯಲ್ ಎನ್ಫೀಲ್ಡ್ ಹಿಮಾಲಯನ್ ಇದೆ. ಸ್ಲೋಲಿ ಮಿಕ್ದವ್ರೂ ADVಗೆಲ್ಲ ಇಳಿತಾವ್ರೆ, ಬಟ್ ಇರೋದ್ರಲ್ಲೆಲ್ಲ KTM ಅವ್ರದ್ದು ಒಂಚೂರು ಪ್ರೀಮಿಯಮ್ ಇದೆ ಗಾಡಿ. ರೇಟೂ ಏನು ಅಂತ ಕಾಸ್ಟ್ಲಿ ಇಲ್ಲ, ಬಟ್ ಗಾಡೀಲಿ ಫೀಚರ್ಸ್ ಎಲ್ಲ ಸೂಪರಾಗಿ ಕೊಟ್ಟಿರ್ತಾನೆ. ಇವಾಗ ನಮ್ಮ 390 ADV ತೊಗೊಂಡ್ರೆ ಎಲ್ಲ ಅಪ್ ಡೌನ್ ಕ್ವಿಕ್ ಶಿಫ್ಟ್ರು ಎಲ್ಲ ಕೊಟ್ಟಿದ್ದಾನೆ, ಎಲೆಕ್ಟ್ರಾನಿಕ್ಸು. ಆಮೇಲೆ ರೇಟ್ ಕೂಡ ಜಾಸ್ತಿ ಏನಿಲ್ಲ. ಅದೇ BMW ಅವ್ರ G310 GS ಹೆವಿ ಕಾಸ್ಟ್ಲಿ ಅದು, ಬಟ್ ಅದೂ ಸೂಪರಾಗಿದೆ ಗಾಡಿ ಇಲ್ಲ ಅಂತಿಲ್ಲ. ಬಟ್ ಅಗೇನ್ ಆ ಬ್ರ್ಯಾಂಡ್ಗೆ ಅದು ಜಾಸ್ತಿ ರೇಟ್ ಅದು ಆ CC ಗೆ. KTM ಅವ್ರದ್ದು ಒಳ್ಳೆ ಪರ್ಫಾರ್ಮೆನ್ಸು ಇದೆ, ಅದ್ರ ಜೊತೆಗೆ ಪ್ರೈಸೂ ಪೀಸಾಗಿ ಕೊಡ್ತಾನೆ. ಸೊ ಇವ್ರದೇ 250 ಇದೆ, 390 ADV ಇದೆ, ಎರಡು ಗಾಡಿ ಇವ್ರದೇ ಇದೆ ADV. ಸೊ ಯಾವ್ದು ಪ್ರೈಸ್ ಸೆಟ್ ಆಗುತ್ತೋ ಅವ್ರು ಅದನ್ನ ಇಸ್ಕೋಬೋದು. ಸೊ ಈ ಗಾಡಿ ಬಂದ್ಬಿಟ್ಟು ಇವರು ತಮಿಳ್ನಾಡಲ್ಲಿ ತೊಗೊಂಡಿರೋದು. ಸೊ ಅಲ್ಲಿ ಟ್ಯಾಕ್ಸಸ್ ಕಮ್ಮಿ, ಅವ್ರಿಗೆ 285 289 ಬಿತ್ತಂತೆ, 289. ಸೊ ಇದೇ ಗಾಡಿ ಇವಾಗ ನಮ್ಮ ಬೆಂಗಳೂರಲ್ಲಿ ತೊಗೊಂಡ್ರೆ 318 ಹೋಗುತ್ತೆ ರೇಟು. ಏನು ಟ್ಯಾಕ್ಸ್ ಗುರು ನಮ್ಮ ಗೌರ್ಮೆಂಟದು, ಥೂ ಯಾವ ಗಾಡಿ ಇಸ್ಕೊಂಡ್ರು ಇಲ್ಲೇ ಜಾಸ್ತಿ ರೇಟು. ಇಡೀ ಇಂಡಿಯಾಗೇನೆ ಬೆಂಗಳೂರಲ್ಲೇ ಜಾಸ್ತಿ ರೇಟ್ ಅನಿಸುತ್ತೆ, ಸ್ಟೇಟ್ ಟ್ಯಾಕ್ಸಸ್ ಎಲ್ಲ ಕಂಪೇರ್ ಮಾಡಿದ್ರೆ ಹೈಯೆಸ್ಟ್ ಟ್ಯಾಕ್ಸ್ ಹಾಕೋ ಸ್ಟೇಟ್ ನಮ್ಮದೇ. ಸೊ ನೀವು ಬೆಂಗಳೂರಲ್ಲಿ ಯಾವ ಗಾಡಿ ಇಸ್ಕೊಂಡ್ರು ಎಲ್ಲ ಕಾಸ್ಟ್ಲಿನೇ. ಸರಿ, ಮತ್ತು ಗಾಡಿ ಬಗ್ಗೆ ನಿಮಗೆಲ್ಲ ಹೇಳಿದ್ದೀನಿ. ಏನಿದ್ರ ಮೈಲೇಜು 30+ ಅಂತೂ ಕೊಡುತ್ತೆ, 250cc ಅಲ್ವಾ. ನಾನು 390 RC 390 25 ಕೊಡೋದು, ಮೋಸ್ಟ್ಲಿ ಇದು 30+ ಕೊಡುತ್ತೆ. ಸೊ ಅಷ್ಟೇ ಫ್ರೆಂಡ್ಸ್, ಇನ್ನೇನಿದೆ, ನಾವು ನಮ್ಮ RR 310 ವಾಪಸ್ ತೊಗೊಳ್ಳೋಣ. ಈಗ ಮುಂದಿನ ವೀಡಿಯೋಲಿ ಸಿಗ್ತೀನಿ. ಬಾಯ್ ಬಾಯ್.